ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದು, ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ. ಇಲ್ಲಿ ನೋಡ್ತಾ ಇರ್ಬೋದು, ಉಪನಿರ್ದೇಶಕರ ಕಚೇರಿ ಕಲಬುರಗಿ ಡಿಸ್ಟಿಕ್ಕಿಂದ ಇದು ಇವಾಗ ತಾನೇ ಬಂದಿರತಕ್ಕಂಥದ್ದು ನೋಡಿ. 25/2022 ನವಂಬರ್ ಅಂದರೆ 7 ಗಂಟೆಗೆ ಬಂದಿರತಕ್ಕಂಥದ್ದು. ಟೀಚರ್ ನೇಮಕಾತಿ ನಿರೀಕ್ಷೆಯಲ್ಲಿದ್ದ ಅಭ್ಯರ್ಥಿಗಳಿಗೆ ಶಾಕ್. ಅವರೆಲ್ಲ ಸರ್ಕಾರಿ ಟೀಚರ್ ನೌಕರಿ ಆಕಾಂಕ್ಷಿಗಳು, ನೇಮಕಾತಿ ತಾತ್ಕಾಲಿಕ ಪಟ್ಟಿಯಲ್ಲೂ ಕೂಡ ಆಯ್ಕೆಯಾಗಿದ್ದರು. ಇನ್ನೇನು ಸರ್ಕಾರಿ ನೌಕರಿ ಸಿಕ್ತು ಅಂತ ಖುಷಿಯಲ್ಲಿದ್ದರು. ಆದರೆ ಆದಾಯ ಪ್ರಮಾಣ ಪತ್ರ ಕಾರಣ ನೀಡಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳನ್ನು ಫೈನಲ್ ಲಿಸ್ಟಿಂದ ಪಟ್ಟಿಯಿಂದ ಕೈಬಿಟ್ಟಿದ್ದು ಆಘಾತಕ್ಕೆ ಉಂಟಾಗಿದೆ ಅಂತ ಬಿಟ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಕೈಯಲ್ಲಿ ದಾಖಲೆ ಹಿಡಿದುಕೊಂಡು ಆತಂಕ ವ್ಯಕ್ತಪಡಿಸುತ್ತಿರುವ ಅಭ್ಯರ್ಥಿಗಳು, ಇನ್ನೊಂದು ಕಡೆ ಶಿಕ್ಷಕನ ಇಲಾಖೆ ನಡೆ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವ ನೊಂದ ಅಭ್ಯರ್ಥಿಗಳು. ಸರ್ಕಾರಿ ಟೀಚರ್ ನೌಕರಿಯ ಖುಷಿಯಲ್ಲಿದ್ದ ಈ ಅಭ್ಯರ್ಥಿಗಳಿಗೆ ಶಿಕ್ಷಣ ಇಲಾಖೆ ಆದಾಯ ಪ್ರಮಾಣ ಪತ್ರದ ಶಾಕ್ ನೀಡಿ ಆತಂಕಕ್ಕೆ ದೂಡಿದೆ. ಎಸ್, ಹೈಯರ್ ಪ್ರೈಮರಿ ಶಿಕ್ಷಕರ ನೇಮಕಾತಿಯ ತಾತ್ಕಾಲಿಕ ಪಟ್ಟಿಯಲ್ಲಿ ಆಯ್ಕೆಯಾಗಿರೋ ಈ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಲಿಸ್ಟಲ್ಲಿ ಕೈಬಿಡಲಾಗಿದೆ. ಅಂದಹಾಗೆ ಮೀಸಲಾತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸುವಾಗ ಈ ವಿವಾಹಿತ ಅಭ್ಯರ್ಥಿಗಳು ಕಾಸ್ಟ್ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತಮ್ಮ ತಮ್ಮ ತಂದೆಯವರದ್ದು ಹಚ್ಚಿದ್ದಾರೆ. ಹೀಗಾಗಿ ಶಿಕ್ಷಣ ಇಲಾಖೆ ಮದುವೆಯಾದ ಮೇಲೆ ಗಂಡನ ಆದಾಯ ಪ್ರಮಾಣ ಪತ್ರ ಸಲ್ಲಿಸಬೇಕಿತ್ತು ಅಂತ ಕಾರಣ ನೀಡಿ ಮೀಸಲಾತಿಯಲ್ಲಿ ಈ ಅಭ್ಯರ್ಥಿಗಳ ಹೆಸರನ್ನು ಕೈಬಿಡಲಾಗಿದೆಯಂತೆ. ಅಲ್ಲದೆ ಜನರಲ್ ಮೆರಿಟ್ಗೆ ಪರಿಗಣಿಸಿದರೂ ಕೂಡ ಮೆರಿಟ್ನಲ್ಲಿ ಬಾರದೆ ಅಭ್ಯರ್ಥಿಗಳು ನೌಕರಿಯಿಂದ ವಂಚಿತರಾಗಿದ್ದಾರೆ. ಇದರಿಂದ ನೊಂದಿರುವ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಇಂದು ಕಲಬುರಗಿ ಡಿ ಡಿ ಪಿ ಐ ಕಚೇರಿಗೆ ದಾಖಲೆ ಸಮೇತ ಆಗಮಿಸಿ ಶಿಕ್ಷಣ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ. ಮತ್ತು ಇನ್ನು ಹೈಯರ್ ಪ್ರೈಮರಿ 15,000 ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನಲ್ಲಿ ಆದಾಯ ಪ್ರಮಾಣ ಪತ್ರದ ಬಗ್ಗೆ ಸಲ್ಲಿಸುವ ಬಗ್ಗೆ ನಿಖರವಾದ ಮಾಹಿತಿ ನೀಡಿಲ್ಲ ಅಂತ ಅಭ್ಯರ್ಥಿಗಳು ಆರೋಪಿಸುತ್ತಿದ್ದಾರೆ. ಹೀಗಾಗಿ ಮಹಿಳಾ ಅಭ್ಯರ್ಥಿಗಳು ತಂದೆ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಆದಾಯ ಪ್ರಮಾಣ ಪತ್ರದ ರೀಸನ್ ಏನಿಂದ ಸದ್ಯ ಮೀಸಲಾತಿ ಆಯ್ಕೆ ಪಟ್ಟಿಯಿಂದ ಅಭ್ಯರ್ಥಿಗಳು ಹೆಸರು ಕೈಬಿಟ್ಟಿರೋದು ಆಘಾತ ತಂದಿದೆ. ಹೀಗಾಗಿ ಆಯ್ಕೆ ಪಟ್ಟಿಯಿಂದ ಕೈಬಿಡುವ ಮುನ್ನ ಶಿಕ್ಷಣ ಇಲಾಖೆ ನಮಗೆ ಕ್ಲಾರಿಫೈ ಕೇಳಬೇಕಿತ್ತು. ಅಲ್ಲದೆ ಗಂಡನ ಆದಾಯ ಪ್ರಮಾಣ ಪತ್ರ ಕೇಳಿ ಸಲ್ಲಿಸಲು ಕಾಲಾವಕಾಶ ನೀಡಬೇಕಿತ್ತು. ಆದರೆ ಏಕಾಏಕಿ ನಮ್ಮನ್ನು ಕೈಬಿಟ್ಟಿರೋದು ಸರಿಯಲ್ಲ ಅಂತ ಅಭ್ಯರ್ಥಿಗಳು ಕಿಡಿಕಾರಿದ್ದಾರೆ. ಇನ್ನು ಗಂಡನ ಆದಾಯ ಪ್ರಮಾಣ ಪತ್ರ ಸಲ್ಲಿಸಲು ಕಾಲಾವಕಾಶ ಕೂಡ ನೀಡಬೇಕು. ನಮಗೆ ಅನ್ಯಾಯ ಆಗಿದ್ದು ನ್ಯಾಯಕ್ಕಾಗಿ ಕಾನೂನು ಹೋರಾಟ ನಡೆಸಲು ಸಿದ್ಧ ಅಂತೇಳ್ಬಿಟ್ಟು ಮುಂದಾಗಿದ್ದಾರೆ ಅಭ್ಯರ್ಥಿಗಳು. ಹೀಗಾಗಿ ಇನ್ನು ವಿವಾಹಿತ ಮಹಿಳಾ ಅಭ್ಯರ್ಥಿಗಳನ್ನು ಆಯ್ದ ಆದಾಯ ಪ್ರಮಾಣ ಪತ್ರ ಕಾರಣ ನೀಡಿ ರಾಜ್ಯದಲ್ಲಿ ಸುಮಾರು 2,000 ಹೆಚ್ಚು ಅಭ್ಯರ್ಥಿಗಳನ್ನು ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗಿದೆಯಂತೆ. ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 189 ಅಭ್ಯರ್ಥಿಗಳನ್ನು ಫೈನಲ್ ಲಿಸ್ಟ್ನಿಂದ ಕೈಬಿಡಲಾಗಿದೆ. ಹಾಗಾಗಿ ಸರ್ಕಾರಿ ನೌಕರಗಾಗಿ ಕಷ್ಟಪಟ್ಟು ಓದಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಿರೋ ಒಂದೊಂದು ಅಭ್ಯರ್ಥಿಗಳು ನೌಕರಿಗಾಗಿ ಕಾನೂನು ಸಮರಕ್ಕೆ ಸಜ್ಜಾಗಿದೆ ಅಂತೇಳ್ಬಿಟ್ಟು ಇಲ್ಲಿ ಇವತ್ತಿನ ಈಗ ತಾನೇ ಬಂದಿರತಕ್ಕಂಥ ಒಂದು ಪ್ರಮುಖವಾದಂಥ ಮಾಹಿತಿ ಆಗಿದೆ. ಓಕೆ, ಸೊ ಫ್ರೆಂಡ್ಸ್, ಇದು ಇವತ್ತಿನ ಈ ವಿಡಿಯೋನ ವಿಶೇಷತೆ. ಈ ಅನ್ಯಾಯವಾಗಿರ್ತಕ್ಕಂಥ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ನ್ಯಾಯ ಸಿಗಲೆಂದು ಕೋರುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.